ನನಗೆ ತಿಳಿಯದೆ ಕಿಸ್ ಸೀನ್ ಅನ್ನು ಚಿತ್ರೀಕರಿಸಿದ್ರು. ಕಾಲಿವುಡ್ ಸ್ಟಾರ್ ನಟ ಕಮಲ್ ಹಾಸನ್ ಈ ನಡುವೆ ಕೆಲ ವಿವಾದಗಳಿಂದಲೇ ಸುದ್ದಿ ಆಗ್ತಾ ಇದ್ದಾರೆ. ಇದರ ನಡುವೆಯೇ ತಮಿಳಿನ ಹಿರಿಯ ನಟಿ ರೇಖಾ ಅವರಿಗೆ ಕಮಲ್ ಹಾಸನ್ ಕ್ಷಮೆ ಕೋರಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲಿ ನೆಟಿಜನ್ಸ್ ಆಗ್ರಹಿಸಿದ್ದಾರೆ. ಸಿನಿ ಅಭಿಮಾನಿಗಳು ಕಮಲ್ ಕ್ಷಮೆ ಕೋರಬೇಕು ಅನ್ನೋಕೆ ಕಾರಣ ಏನು ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋ ನೋಡಿ. ತಮಿಳು ಸ್ಟಾರ್ ನಿರ್ದೇಶಕ ಕೆ ಬಾಲಚಂದ್ರ ನಿರ್ದೇಶನದಲ್ಲಿ 1986ರಲ್ಲಿ ಪುನ್ನಾಗಲಿ ಮನ್ನಂ ಸಿನಿಮಾ ಮೂಡ್ ಬಂದಿತ್ತು. ಈ ಸಿನಿಮಾದಲ್ಲಿ ಕಮಲ್ ಹಾಸನ್ ರೇಖಾ ಹೀರೋ ಹೀರೋಯಿನ್ ಪಾತ್ರದಲ್ಲಿ ನಟಿಸಿದ್ರು. ಚಿತ್ರದಲ್ಲಿ ಕಮಲ್ ಹಾಗೂ ರೇಖಾ ಅವರ ನಡುವೆ ಒಂದು ಕಿಸ್ ಸನ್ನಿವೇಶ ಇಟ್ಟಿದ್ರು. ಆದರೆ ಅವತ್ತು 16 ವರ್ಷದ ರೇಖಾ ಅವರ ಅನುಮತಿ ಪಡೆಯದೆ ಸನ್ನಿವೇಶವನ್ನ ಚಿತ್ರೀಕರಿಸಿದ್ರು ಅನ್ನಲಾಗ್ತಾ ಇದೆ. ಈ ಕುರಿತು ಪ್ರತಿಕ್ರಿಯೆ ವ್ಯಕ್ತಪಡಿಸಿರುವ ನಟಿ ರೇಖಾ, ನಾನು ಈ ವಿಚಾರದ ಬಗ್ಗೆ ಹಲವು ಬಾರಿ ಮಾತನಾಡಿದ್ದೇನೆ. ಅವತ್ತು ನಿರ್ದೇಶಕರು ನನಗೆ ತಿಳಿಯದಂತೆ ಕಿಸ್ ಸನ್ನಿವೇಶವನ್ನ ಚಿತ್ರೀಕರಿಸಿದ್ರು. ಆ ಶಾಟ್ ತೆಗೆದ ಬಳಿಕ ನನಗೆ ಅದರ ಅರಿವಾಗಿತ್ತು ಅಂತ ಅಸೋಸಿಯೇಟ್ ನಿರ್ದೇಶಕರಾಗಿದ್ದ ಸುರೇಶ್ ಕೃಷ್ಣ ವಸಂತ್ ಅವರನ್ನ ನಾನು ಈ ಬಗ್ಗೆ ಪ್ರಶ್ನೆ ಮಾಡಿದ್ದೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದ ಅವರು, ಚಿಕ್ಕ ಮಗುವಿನ ಕಿಸ್ ನೀಡಿದ್ರೆ ತಪ್ಪಿಲ್ಲ ಅಂದಿದ್ರು. ಅಲ್ಲದೆ ಸೆನ್ಸಾರ್ ಮಂಡಳಿ ದೃಶ್ಯವನ್ನ ಸ್ವೀಕರಿಸೋದಿಲ್ಲ ಅಂತ ಹೇಳಿದ್ರು. ಆಗ ನಾನು ಸೆನ್ಸಾರ್ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ದೆ. ಸಿನಿಮಾ ಬಿಡುಗಡೆಯ ಬಳಿಕವೂ ನನ್ನ ಬಳಿ ನಿರ್ದೇಶಕರು ಹಾಗೂ ನಟ ಕಮಲ್ ಕ್ಷಮೆ ಕೇಳಲಿಲ್ಲ. ಆದ್ರೆ ಆ ಸಿನಿಮಾ ಬಳಿಕ ನನಗೆ ಹೆಚ್ಚು ಅವಕಾಶ ಸಿಕ್ಕ ಕಾರಣದಿಂದಾಗಿ ಎಲ್ಲರೂ ಈ ವಿಚಾರವನ್ನ ಮರೆತರು ಅಂತ ಹೇಳಿದ್ದಾರೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗಿದ್ದು ಹಲವರು ಈ ಬಗ್ಗೆ ಕಿಡಿಕಾರಿ ಮಾತನಾಡ್ತಿದ್ದಾರೆ. ನಿರ್ದೇಶಕ ಬಾಲಚಂದರ್ ಅವರು ನಮ್ಮ ನಡುವೆ ಇಲ್ಲದ ಕಾರಣ ನಟ ಕಮಲ್ ಹಾಸನ್ ಚಿತ್ರತಂಡ ನಟಿ ರೇಖಾ ಅವರ ಕ್ಷಮೆ ಕೇಳಬೇಕು ಅಂತ ನೆಟ್ಟಿಗರು ಆಗ್ರಹಿಸಿದ್ದಾರೆ. ಇತ ಸಾಮಾಜಿಕ ಜಾಲತಾಣದ ಅಭಿಪ್ರಾಯಗಳಿಗೆ ಪ್ರತಿಕ್ರಿಯೆ ಕೊಟ್ಟ ನಟಿ ರೇಖಾ, ಇದು ಬಹಳ ಹಿಂದೆ ನಡೆದ ಘಟನೆಯಾಗಿದೆ. ಅವರು ಕ್ಷಮೆ ಕೇಳಬೇಕು ಅಂತ ಅನ್ಸಿದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಅಗತ್ಯ ಇಲ್ಲ. ಯಾಕಂದ್ರೆ ಯಾವಾಗ್ಲೂ ನಡೆದ ಘಟನೆಯನ್ನ ಈಗ ದೊಡ್ಡದು ಮಾಡೋದು ಇಷ್ಟ ಇಲ್ಲ ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.